ಇನ್ನು ಮುಂದಿನ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ವೆಂಕಟರಮಣಯ್ಯ ಹಾಲಿ ಶಾಸಕರು ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ ಅಂತಿದೆ. ಬಟ್ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಪಿಸಿ ಅನಂತ್ ಕುಮಾರ್ ಕೇಳ್ತಿದ್ದಾರೆ, ಜೋರಾಗಿ ಓಡಾಡ್ತಾರೆ ಟಿಕೆಟ್ ನನಗೆ. ಡಿಕೆ ಮಾಡಿದ್ರೆ ಒಂದು 4-5 ಸಿಟಿಂಗ್ ಕೂಡ ಆಗಿದೆ, ಮೀಟಿಂಗ್ ಆಗಿದೆ. ಡಿಕೆ ಸುರೇಶ್ ಜೊತೆ ಮೀಟಿಂಗ್ ಆಗಿದೆ. ಡಿಕೆ ಗ್ಯಾಂಗ್ ಅವರು ಡಿಕೆ ತುಂಬಾ ಆಪ್ತರು, ಹಾಗಾಗಿ ಇವರು ಟಿಕೆಟ್ ಕೊಟ್ಟಲ ಅಂದ್ರೆ ಬೇರೆ ಕಡೆ ಹೋಗ್ಬಿಡ್ತೀನಿ, ಪಕ್ಷೇತರ ಹೋಗ್ಬಿಡ್ತೀನಿ ಎಲ್ಲ ಚರ್ಚೆ ಆಗ್ತಾ ಇತ್ತು. ಡಿಕೆ ಶಿವಕುಮಾರ್ ಮಾತಾಡಿಸಿ ಕರೆಸಿ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ, ಹಾಲಿ ಶಾಸಕರಿಗೂ ಆನಂದ್ಗೂ ಅನ್ನೋ ಗೊಂದಲ ಇದೆ. ಹಾಗೆ JDS ನಲ್ಲಿ ಮುನೇಗೌಡರು ಘೋಷಣೆ ಆಗಿದ್ರು, ಜೋಶ್ ಇಲ್ಲ ಅಲ್ಲಿ. ಹರೀಶ್ ಸ್ವಲ್ಪ ಬಿಜೆಪಿ ಇಂದ ಒಣ ನೋಡ್ಲಿ ಧೀರಜ್ ಮುಂದ್ರಾಜ್ ಒಬ್ಬರೇ ಹೈಕಮಾಂಡ್ ಆದಿಯಾಗಿ ಎಲ್ಲರ ಕೂಡ ಗ್ರೀನ್ ಸಿಗ್ನಲ್ ತಗೊಂಡು ಹೋಗ್ತಾ ಇದಾರೆ. ಬಟ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು, ಇವರು ಏನೋ ಮ್ಯಾಚ್ ಆಡ್ತಾ ಇರ್ಬೇಕಾರೆ ಅದೆರಡು ಕಾಂಗ್ರೆಸ್ ಮಾಡಿದ್ರು ಅಂತ ಆರೋಪ. ಈಗ ಅರೆಸ್ಟ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಅವರ ಮಗ ಇದರಲ್ಲಿ ಇನ್ವಾಲ್ವ್ ಆಗಿ ಕಾಂಗ್ರೆಸ್ ಆಗಿದೆ ಅಂತಿದೆ. ಇದೇನಾಗುತ್ತೆ ಅಂತಂದ್ರೆ, ದೊಡ್ಡಬಳ್ಳಾಪುರ ಬೆಂಗಳೂರಿಗೆ ಹತ್ರ ಇರೋ ಸಿಟಿ, ಬೆಳೆಯೋ ಲೆಕ್ಕಾಚಾರ, ಒಕ್ಕಲಿಗರು ಇದಾರೆ, ನೇಕಾರರು ಇದಾರೆ, ಲಿಂಗಾಯತರು ಇದಾರೆ, ಎಲ್ಲರೂ ಕೂಡ ಅಲ್ಲಿದ್ದಾರೆ. ನಾನು ಧೀರಜ್ ಮುಂದ್ರಾಜ್ ಎಂಟ್ರಿ ಮಾಡಿದಾಗ ವಿಜನರಿ ಲೀಡರ್ ವಿಜನ್ ಇದೆ, ಏನ್ ಬೇಕು ದೊಡ್ಡಬಳ್ಳಾಪುರಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಆ ಘಟನೆಯಿಂದ ಏನಾಗುತ್ತೆ, ಆ ಘಟನೆಗೆ ಕಾರಣ ಕಾಂಗ್ರೆಸ್ ನಾಯಕರು ಅನ್ನೋದು ಒಂದು ಲೆಕ್ಕಾಚಾರ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ನೆಗೆಟಿವ್ ವೇವ್ ಸೆಟ್ ಮಾಡ್ತದೆ. ರಾಜಕಾರಣವನ್ನ ರಾಜಕೀಯವಾಗಿ ಫೇಸ್ ಮಾಡದೆ ಹತ್ಯೆ ಮಾಡ ಅಂತ ಕೇಳಿದಲ್ಲ ಅನ್ನೋದು ಒಂದು, ಅದೇನು ಇನ್ನು ಅವರಿಗೆಲ್ಲ ಆಗ್ಬೇಕದು ತನಿಖೆಗಳಾಗಬೇಕು ಹೋಗ್ಬೇಕು. ಆ ಪ್ರಕರಣ ಏನು ಅಂತಂದ್ರೆ, ದೊಡ್ಡಬಳ್ಳಾಪುರ ಬೇರೆ ರೀತಿಯ ರಾಜಕಾರಣಕ್ಕೆ ಕಾಂಗ್ರೆಸ್ ಕಾರಣ ಆಗ್ತದೆ ಅನ್ನೋದು ಒಂದು ಲೆಕ್ಕಾಚಾರಕ್ಕೆ ಈ ಘಟನೆ ಫೋಕಸ್ ಆಗಿದೆ. ಸೊ ಇದು ಕಾಂಗ್ರೆಸ್ ಒಂದಷ್ಟು ನೆಗೆಟಿವ್ ಮಾಡ್ತಾ ಇದೆ. ಸೊ ಆಮೇಲೆ ಧೀರಜ್ ಮುನ್ರಾಜು ಏನ್ ಟ್ರೆಂಡ್ ಸೆಟ್ ಮಾಡ್ಬೇಕು ಸೆಂಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಸೊ ಇಲ್ಲೇನು ಅಂತಂದ್ರೆ, JDS ಅಲ್ಲಿ ಟಿಕೆಟ್ ಆದ್ರೂ ಮುನೇಗೌಡರು ಆ ಮಟ್ಟಿಗೆ ಜೋಶ್ ಇಲ್ದೆ ಇರೋದು. ಕಾಂಗ್ರೆಸ್ ಅಲ್ಲಿ ಪ್ರಬಲ ಇಬ್ರು, ಹಾಲಿ ಶಾಸಕರು ಮತ್ತೆ ಅನಂತ್ ಕುಮಾರ್ ಇಬ್ರು ಟಿಕೆಟ್ ಫೈಟ್. ಧೀರಜ್ ಮುನ್ರಾಜುಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್, ಹೈಕಮಾಂಡ್ ಆದಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಇನ್ನಲ್ಲಿ. ಅಂಡ್ ಆತ ಕೂಡ ಗ್ರೌಂಡ್ ಅಲ್ಲಿ ಏನ್ ಬೇಕು ಸೇರು ಸವಾ ಸೇರು ಆಟಕ್ಕೆ ರೆಡಿ ಇರುವ ಕಾರಣ ಗ್ರೌಂಡ್ ಅಲ್ಲಿ ಯಂಗ್ಸ್ಟರ್ ಗಳೆಲ್ಲ ಧೀರಜ್ ಮತ್ತೆ ಒಂದಷ್ಟು ಸಮುದಾಯಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಈತ ಹಾರ್ಮ್ಫುಲ್ ಅಲ್ಲ, ಈತ ಏನು ತೊಂದರೆ ಕೂಡ ಗಿರಾಕಿ ಅಲ್ಲ, ಅವಳಿ ಅಲ್ಲ, ಹೌದು ಈ ರೌಡಿ ಟೈಪ್ ಅಲ್ಲ, ಈತ ಯಾರಿಗೂ ಅವಾಜ್ ಹಾಕಲ್ಲ ಅನ್ನೋ ರೀತಿನಲ್ಲಿ ಧೀರಜ್ ಮುನ್ರಾಜು ದೊಡ್ಡಬಳ್ಳಾಪುರದಲ್ಲಿ ಆ ತರ ಒಂದು ಮೈಂಡ್ ಸೆಟ್ಗೆ ತಗೊಂಡು ಹೋಗಿದ್ದಾರೆ. ಧೀರಜ್ ಮುನ್ರಾಜು ಟ್ರಯಾಂಗಲ್ ಫೈಟ್ ದೊಡ್ಡಬಳ್ಳಾಪುರ ಟ್ರಯಾಂಗಲ್ ಫೈಟ್. ಇಲ್ಲಿ JDS ಹಾಗೂ BJP ನಡುವಿನ ಹಣಾಹಣಿ ಕಾಣ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಆದ್ಮೇಲೆ ಅದು ಯಾವ ಹಂತಕ್ಕೆ ಬರುತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ಟ್ರಯಾಂಗಲ್ ಫೈಟ್, BJP ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಬಟ್ ಮಾರ್ಚ್ಗೆ ಏಪ್ರಿಲ್ಗೆ ಅಸಲಿ ಪಿಕ್ಚರ್ ಸಿಗುತ್ತೆ. ಸದ್ಯಕ್ಕೆ ಧೀರಜ್ ಮುನ್ರಾಜು ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.